ಮೇಡಮ್ ದಿಲೀಪ್ ಅವ್ರಿಗೆ ನನ್ನ ಮೆಸೇಜ್ ಪಾಸ್ ಆಗಿದೆ ಅಲ್ಲ ಮೇಡಮ್ ಅವರು ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ಇದ್ದಾರೆ ನಿಮ್ಮ ಮೆಸೇಜ್ ನ ಅವರ ಡೆಸ್ಕ್ ಗೆ ಪಾಸ್ ಮಾಡಿದೀನಿ ನೋಡಿ ತಕ್ಷಣ ಬರ್ತಾರೆ ಒಂದ ಸ್ವಲ್ಪ ವೇಟ್ ಮಾಡಿ ಮೇಡಮ್ ಪ್ಲೀಸ್ ಥ್ಯಾಂಕ್ ಯು ಮೀನಾಕ್ಷಿ ಅತ್ತಿಗೆ ಸುಧಾ ಇಲ್ಲಿಗೆ ಯಾಕೆ ಬರ್ತಿದ್ದಾರೆ ಈ ಮೀನಾಕ್ಷಿ ಅತ್ತಿಗೆ ಅಮ್ಮನಿಗೆ ಸುಳ್ಳು ಹೇಳಿ ಇಲ್ಲಿಗೆ ಬಂದಿದ್ದಾರಾ ಇಲ್ಲಿ ಏನು ಮಾಡ್ತಾರೆ ಅಂತ ಕಂಡು ಹಿಡಿಲೇಬೇಕು ಅಯ್ಯೋ ಇವರನ್ನು ಸಿಕ್ಕಾಕೋದ್ರಿಂದ ನಾನೇ ಸಿಕ್ಕಾಕೋತೀನಿ ಅಮ್ಮನ ಹತ್ರ ನಾನು ಸುಳ್ಳು ಹೇಳೇ ಬಂದಿರೋದು ಏನಪ್ಪ ಮಾಡೋದೀಗ ಎಲ್ಲಿ ಬಚ್ಚಿಟ್ಕೊಳ್ಳಿ ಸುಧಾ ಇದೇ ದಿಲೀಪ್ ಅವರ ಆಫೀಸ್ ಎಷ್ಟು ದೊಡ್ಡದಾಗಿದೆ ಅಲ್ಲ ಬರಿ ಗಾಜಿಂದನೇ ಮಾಡಿದ್ದಾರೆ ಮೇಡಂ ಇಲ್ಲಿ ದಿಲೀಪ ಅಂತ ಕೆಲಸ ಮಾಡ್ತಿದಾರಲ್ಲ ಅವರ ಮುಂಚೆ ಕರೀತೀರಾ ಹಾಗೆ ಫೋನ್ ಮಾಡಿ ಹೇಳಿ ನಿಮ್ಮನ್ನ ನೋಡಕ್ಕೆ ಪೆಸಲ್ ಜನ ಬಂದಿದ್ದಾರೆ ಅಂತ ಓಡೋಡ್ ಬಂದ್ಬಿಡ್ತಾರೆ ಫೋನ್ ಮಾಡಿ ಬೇಗ ಹಾಗೆಲ್ಲ ಫೋನ್ ಮಾಡಕಾಗಲ್ಲ ಮೇಡಂ और मीटिंग ನಲ್ಲಿ ಇರ್ತಾರೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ಅವರ ಮೀಟಿಂಗ್ ಮುಗಿಸ್ಕೊಂಡು ಬಂದಿದ ತಕ್ಷಣ ನಾನೇ ವಿಷಯ ಮುಟ್ಟಿಸ್ತೀನಿ ಮೀಟಿಂಗ್ ಅಲ್ಲಿ ಇದ್ದಾರಾ ನೋಡೆ ಸುಧಾ ಮೀಟಿಂಗ್ ಅಲ್ಲಿ ಇದ್ದರಂತೆ ಎಷ್ಟು ದೊಡ್ಡ ಮನುಷ್ಯರಲ್ವಾ ಅವರು ಮೇಡಂ ಒಂದು ಮಾತು ಹೇಳ್ತೀನಿ ಬೇಜಾರ್ ಮಾಡ್ಕೋಬಾರದು ನೀವು ಇಲ್ಲಿ ಇರಬಾರದಾಗಿತ್ತು ಯಾವುದಾದರೂ ಸಿನಿಮಾದಲ್ಲೋ ಧಾರಾವಾಹಿಯಲ್ಲೋ ಹೀರೋಯಿನ್ ಆಗಿರಬೇಕಾಗಿತ್ತು ನೀವಿರೋ ಚಂದಕ್ಕೆ ಎಂತ ಬಟ್ಟೆಗಳು ಒಪ್ತವೆ ಆದರೆ ಬಂಗಾರದ ಬಣ್ಣದ ಸೀರೆ ಉಟ್ರೆ ಮಾತ್ರ ದೇವಲೋಕದಿಂದ ಬಂದ ರಂಬೆ ತರ ಕಾಣಿಸ್ತೀರ ಅದೆಂಗ ಹೇಳ್ತೀರಿ ಏ ನಮ್ದು ದೊಡ್ಡ ಸೀರೆ ಅಂಗಡಿ ಇದೆ ದಿನಕ್ಕೆ ಸಾವಿರಾರು ಗಿರಾಕಿಗಳು ಕ್ಯೂ ನಿಂತ್ಕೊತಾರೆ ಅವರಿಗೆಲ್ಲ ಸೀರೆ ಸೆಲೆಕ್ಟ್ ಮಾಡ್ಕೊಡೋದು ನಾನೇ ಎಂಥವ್ರನ್ನಾದ್ರೂ ನೋಡಿದ ತಕ್ಷಣ ಅವ್ರ ಮೈಗೆ ಇಂಥದ್ದೇ ಬಣ್ಣ ಒಪ್ಪುತ್ತೆ ಅಂತ ಹೇಳ್ಬಿಡ್ತೀನಿ ಏ ಅಷ್ಟೇ ಯಾಕೆ ಸುಮಾರ್ ಧಾರಾವಾಹಿ ಹೀರೋಯಿನ್ ಗಳಿಗೆಲ್ಲ ನಾನೇ ಸೀರೆನ್ ಸೆಲೆಕ್ಟ್ ಮಾಡ್ಕೊಟ್ಟಿರೋದು ಇಲ್ಲೂ ತಗದ್ರು ಸೀರೆ ಅಂಗಡಿನ ನೀವು ಆ ಸೀರೆನ ಒಂದ್ಸಲ ಉಟ್ಕೊಂಡು ನೋಡಿ ನನ್ನ ಮಾತು ನಿಜ ಅನ್ಸುತ್ತೆ ಸರಿ ಬಿಡಿ ಇವತ್ತೆ ಆ ಸೀರೆನ ತಗೊಂಡು ಹೋಗ್ತೀನಿ ಅಯ್ಯೋ ಸುಮ್ಮನೆ ನೀವ್ಯಾಕೆ ಅಲ್ಲಿವರೆಗೂ ಬರಬೇಕು ಯಾವುದೋ ಸೀರಿಯಲ್ ಹೀರೋನಿಗೆ ಕೊಡೋಣ ಅಂತ ಸೀರೆಗಳನ್ನ ತಗೊಂಡು ಹೋಗ್ತಾ ಇದ್ದೆ ನಿಮ್ಮನ್ನ ನೋಡಿದ್ಮೇಲೆ ಆ ಸೀರೆನ ನಿಮಗೆ ಕೊಡಬೇಕು ಅಂತ ಅನಿಸ್ತಾ ಇದೆ ಒಂದು ನಿಮಿಷ ಇರಿ ಅಪ್ಪೋ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರೆ ಗೊತ್ತಾ ಈ ಸೀರೆ ಬೆಲೆ ಬರಿ 3000 ರೂಪಾಯಿ 3000 ನಾ ಜಾಸ್ತಿ ಆಯ್ತು ಏ ಅಷ್ಟೊಂದು ರೇಟು ಧಾರಾವಾಹಿ ಅವರಿಗೆ ನಿಮಗಂದ್ರೆ ಬರೀ 1100 ರೂಪಾಯಿ ಅಷ್ಟೇ ಕಟ್ ಮಾಡ್ಲಾ ಮಾಡಿ ಅಯ್ಯೋ ಇನ್ನೂ ಜಾಸ್ತಿ ಸೀರೆ ತರಬೇಕಾಗಿತ್ತು ಛೇ ಈ ಆಫೀಸಲ್ಲಿ ಇನ್ನೂ ಎಷ್ಟು ಜನ ಹೆಂಗಸರಿದಾರೋ ಏನೋ ಏನೇ ಆಗಲಿ ಈ ಮದುವೆ ಒಂದು ಸೆಟ್ ಆಗಿದ್ರೆ ಸಾಕು ಇಲ್ಲೇ ಒಂದು ಸೀರೆ ಅಂಗಡಿನ ತೆಗೆದು ಬಿಡ್ತೀನಿ ರೆಡಿ 1 2 3
ನಾನು ಮೇಲಕ್ಕೆ ಎತ್ತಿಬಿಟ್ಟು ಮುಚ್ಚಳಾನ ಹೇಳಿರಿ ಬರುತ್ತೆ ಅಡಿಗೆ ಮಾಡ್ದಂಗೇನೆ ಸ್ಟೌ ಹಚ್ಚಕ್ಕೆ ಇಷ್ಟೊಂದು ಒದ್ದಾಡ್ತಾ ಇದ್ದಾಳೆ ಇವಳು ಸ್ಟೌ ಹಚ್ಚಿ ಅಡಿಗೆ ಮಾಡಿ ಇಲ್ಲಿ ಒಡವೆ ಗೆತ್ಕೊಂಡು ಹೋದಂಗೇನೆ ರೀ ದೀಪ ಅವರೆ ಆ ರೆಗ್ಯುಲೇಟರ್ನ ಆ ಸಿಲಿಂಡರ್ ಕಂಬಿ ಇದೆಯಲ್ಲ ಅದರ ಕೆಳಗಡೆಯಿಂದ ಹಾಕಿ ಬೇಗ ಹಾಕ್ರಿ ಎಲ್ಲರೂ ಆಗ್ಲೇ ಅಡಿಗೆ ಮಾಡಕ್ಕೆ ಶುರು ಮಾಡಿದ್ದಾರೆ ನೀವು ಇನ್ನು ಒಲೆ ಹಚ್ಚದ್ರಲ್ಲೇ ಇದಿರಲ್ಲ ಮಸಾಲೆ ಬೇಯದ್ ಬೇಡವಾ ಆಸ್ಟ್ರೇಲಿಯಾ ಪಾತ್ರೆ ಒಳಗಡೆ ಇರೋ ಹಿಟ್ಟನ್ನಾದರೂ ಕಲಸಿ ಹಾಳಾಗೋಯ್ತು ಎಷ್ಟು ಹೇಳ್ಕೊಟ್ರು ಅಷ್ಟೇ ಇವರಿಗೆ ಎಂತ ಕೆಲಸ ಮಾಡ್ಬಿಟ್ಟೆ ಮೊದಲು ತುಪ್ಪ ಆಗಬೇಕಿತ್ತು ನೀರು ಹಾಕ್ಬಿಟ್ಟೆ दीप अवरे टाइम होता है टाइम निल बेबेग माड़ी ಬೇಬೇ ಗೋಡ್ಸಿ ಕೈನ ಆಗ್ಲೇ ಅರ್ಧ ಗಂಟೆ ಆಗೋಯ್ತು ಇನ್ನ ಎಷ್ಟು ಹೊತ್ತಿಗೆ ಮಾಡ್ತೀರಾ ಮನೆಗೆ ಹೋಗಿ ಮಾಡ್ತೀರಾ ಕೂಗಿ ಕೂಗಿ ಪದೇ ಪದೇ ಹೇಳ್ತಾ ಇದೀಯಾ ಮಾಡ್ತಾಳೆ ಸುಮ್ಮನಿರು ಸಮಾಧಾನ ಮಾಡ್ಕೋ ಏನು ಸಮಾಧಾನ ಮಾಡ್ಕೊಳ್ಳೋದು ಇಡಿ ರಾತ್ರಿ ನಿದ್ರೆ ಗಟ್ಟ ಹೇಳ್ಕೊಟ್ಟಿದ್ದೀನಿ ನೆನ್ಪಿಟ್ಕೋಬೇಕು ತಾನೇ ಹಾಗಂತ ನೀನು ಕೂಗಾಡ್ತಾ ಇದ್ರೆ ಅವರಿಗೆ ಕೈ ಕಾಲಾಡಲ್ಲ ತಿಳ್ಕೋ ಆಕಾಶ್ ಸಲ ಹೇಳಿದ್ರು ಅಷ್ಟೇ ಸರಿಯಾಗಿ ಬರೋವರೆಗೂ ಮಾಡ್ತಾ ಇರಿ ಅಲ್ಲ ಆಕಾಶ್ ನಿಂತಿ ಅಡಿಗೆ ಆಟಕ್ಕೆ ಬಂದಿದ್ದಳ ಸ್ಪರ್ಧೆಗೆ ಬಂದಿದ್ದಳ ಏನು ತಿಳಿತಾ ಇಲ್ಲ ಸ್ಪರ್ಧೆಗೆ ಬಂದಿರೋ ಹೆಣ್ಣಿನ ಚುರುಕು ಇದ್ರಲ್ಲಿ ಕಾಣಿಸ್ತಾ ಇದೀಯಾ ಒಬ್ಬ ಹುಚ್ಚನಿಗೆ ಬೇಕಾದ್ರೆ ಅಡಿಗೆ ಕಲಸಿ ಅಡಿಗೆ ಸ್ಪರ್ಧೆಯಲ್ಲಿ ಗೆಲ್ಲಿಸಬಹುದು
ಆದ್ರೆ ನಿನಗಾಗಲ್ಲ. ಒಂದು ವೇಳೆ ನಾನು ಹೇಳಿಕೊಟ್ರು ನೀನು ಅಲ್ಲಿಗೆ ಹೋಗಿ ಹೆಂಗೆಂಗೋ ಮಾಡಿ ಸೋತು ನನ್ನ ಹೆಸರು ಅಲ್ಲಿ ಹೇಳಿ ನನ್ನ ಮರ್ಯಾದೆ ತೆಗೆದು ಬರೋಳೆ. ಅದನ್ನ ಲಟ್ಟಿಸ್ಬಿಟ್ಟು ಏನು ಬಹುಮಾನದ ಕನಸು ಕಾಣ್ತಾ ಇದ್ದೀರಾ? ಅಷ್ಟು ಮಾಡಿದ್ರೆ ಗೆದ್ದಂಗಲ್ಲ, ಮುಂದಕ್ಕೆ ಮಾಡಿ, ಇಲ್ಲೇನು ನೋಡ್ತೀರಾ? ಬೇಬೇಗ್ ಮಾಡಿ ದೀಪ ಅವ್ರೆ, ಅದೇನು ಮುರಿದೋಗಲ್ಲ. ಅಲ್ಲಿ ನೋಡಿ ಆಗಲೇ ಮಿಕ್ಕವರೆಲ್ಲ ಜಾಮೂನ್ ಮಾಡ್ತಾ ಇದ್ದಾರೆ. ನೀವೇನು ಸಮೋಸನೇ ಸಾಯಂಕಾಲದವರೆಗೂ ಮಾಡೋ ಕಾಣಿಸ್ತಿದ್ದೀರಲ್ಲ. ಇದು ಸ್ಪರ್ಧೆ ದೀಪ ಅವರೆ, ಇನ್ನು 20 ನಿಮಿಷ ಅಷ್ಟೇ ಟೈಮ್ ಉಳಿದಿರೋದು. ಗೊತ್ತು ತಾನೆ, ನೀವು ಅದೇನೋ ಓದಿದ್ದೀರಲ್ಲ ಪರೀಕ್ಷೆ, ಅದರಲ್ಲಿ ಗೆದ್ರೆ ಯಾಕೆ ಬಂದಿರ್ಬೋದು. ಆದರೆ ಈ ಪರೀಕ್ಷೆನ ಸುಲಭವಾಗಿ ಗೆಲ್ಲಕ್ಕಾಗಲ್ಲ. ಬೇಬೇಗ್ ಮಾಡಿ. ತಲೆ ಓಡಿಸ್ 108 ಮಾತಾಡ್ತೀರಾ, ಕೈ ಓಡಿಸ್ ಬೇಬೇಗ್ ಅಡುಗೆ ಮಾಡಕ್ಕೆ ಬರಲ್ವಾ? ಅಂತೂ ಇಂತೂ ಕುಂತಿಗೆ ಮಕ್ಕಳಾಯ್ತು ಅನ್ನೋ ಥರ ಇವಳು ಸಮೋಸ ಏನೋ ರೆಡಿ ಆಯಿತು. ಇನ್ನು ಜಾಮೂನ್ ರೆಡಿ ಮಾಡಿ ಇವಳು ಸೈ ಅನ್ಸ್ಕೊಳ್ಳೋದು ಯಾವಾಗ? ಅಯ್ಯೋ, ನೀರೇ ಬರ್ತಾಯಿದ್ವಲ್ಲಪ್ಪ. ಅಕ್ಕ ಅವ್ರೆ, ಇದರಲ್ಲಿ ನೀರು ಹೆಂಗೆ ಬರುತ್ತೆ ಅಂತ ಸ್ವಲ್ಪ ತೋರಿಸ್ಕೊಡ್ತೀರಾ? 4 ಅಕ್ಷರ ಕಲ್ತಿರೋ ಜನಗಳಿಗೆ ಏನು ಜಂಬ ಅಂತೀನಿ. ಒಂದು ನೀರು ಬಿಡೋದು ಹೇಗೆ ಅಂತ ಹೇಳ್ಕೊಳಕ್ಕೆ ಹೆಂಗೆ ಮಾಡ್ತಾರೆ ನೋಡು. ಅಕ್ಕ ಅವ್ರೆ ಅಬ್ಬಾ, ಈ ನೀರೆಷ್ಟು ತಂಪಾಗಿದೆ. ಈ ಸಂಬಂಧ ಏನಾದರೂ ಕೂಡ ಬಂದ್ಬಿಟ್ರೆ ನನ್ನ ತಂಗಿ ಬಾಳು ಇಷ್ಟೇ ತಂಪಾಗಿರುತ್ತೆ. ಈ ಬಟ್ಟೆನ ಎಲ್ಲೋ ನೋಡ್ದಿನಲ್ಲ. ಅಕ್ಕವ್ರೆ ಅಲ್ಲ, ಈ ಅಕ್ಕ ಯಾಕೆ ಹಿಂಗೆ ಪೇಪರಲ್ಲಿ ಮುಖ ಮುಚ್ಕೊಂಡಿದ್ದಾರೆ? ಬೇಕು ಅಂತಾನೆ ಹಿಂಗೆ ಮಾಡ್ತಿದ್ದಾರೋ ಅಥವಾ ಇವ್ರು ಓದ್ತಿರೋ ಚಂದನೆ ಹಿಂಗೋ? ಆದರೂ ಈ ಬಟ್ಟೆ ನಮಸ್ಕಾರ. ನೀವೇನಿಲ್ಲಿ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದ್ವಿ. ಸರಿ ಬನ್ನಿ, ರೆಸ್ಟೋರೆಂಟ್ಗೆ ಹೋಗಿ ಮಾತಾಡೋಣ. ಸರಿ ಬನ್ನಿ. ಮೀನಾಕ್ಷಿ ಅದಕ್ಕೆ ಸುಧಾನ್ ಕರ್ಕೊಂಡು ಬಂದು ದಿಲೀಪ್ ಅವ್ರನ್ನ ಯಾಕೆ ಮೀಟ್ ಮಾಡಿಸ್ತಾ ಇದ್ದಾರೆ? ಇವ್ರ ಹತ್ರ ಏನ್ ಕೆಲಸ ಇದೆ?
ಕೊನೆಯ ಒಂದೇ ಒಂದು ನಿಮಿಷ ಮಾತ್ರ ಬಾಕಿ ಉಳಿದಿದೆ. ಏನು ಮಾಡೋದೀಗ? ಜಾಮೂನ್ ಬೇರೆ ಬೆಂದಿಲ್ಲ. ಪಾಕಕ್ಕೆ ಹಾಕ್ಬಿಡ್ಲಾ? ಇದೇನಿದು ಆಕಾಶ್ ನಿಂತು ಕೈಯೇ ಸುಟ್ಕೊಂಡ್ಬಿಟ್ಲು? ಬಹುಮಾನ ಅಂತೂ ಬರಲ್ಲ, ಸ್ಪರ್ಧೆ ಗುರ್ತಿಗೆ ಇದಾದ್ರೂ ಇರ್ಲಿ ಏನ್ ಮಾಡ್ಕೊಂಡ್ಲೋ ಏನೋ. ಇನ್ನ ಕೇವಲ 10 ಸೆಕೆಂಡ್ಗಳು ಮಾತ್ರ ಉಳಿದಿದೆ. 9 8 7 6 5 4 3 2 ಸ್ಟಾಪ್. ಎಲ್ರೂ ದಯಮಾಡಿ ಅಡಿಗೆ ಕೆಲಸನ ನಿಲ್ಲಿಸಬೇಕು. ನಿಮಗೆ ಕೊಟ್ಟ ಸಮಯ ಇಲ್ಲಿ ಮುಗಿದಿದೆ. ಈಗ ತೀರ್ಪುಗಾರರು ಸ್ಪರ್ಧಿಗಳು ಮಾಡಿರತಕ್ಕಂತ ಅಡಿಗೆನ ರುಚಿ ನೋಡಿ ಅಂಕಗಳನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಸಮೋಸ ಮಾಡಿದಿರಾ? ಮೊದಲೇ ಹೇಳಿರ್ಲಿಲ್ವಾ ನನ್ನ ಸೊಸೆನ ಅಡಿಗೆಲ್ ಮೀಸೋರು ಯಾರು ಇನ್ನೂ ಹುಟ್ಟಿಲ್ಲ ಅಂತ?